ವಿ ಆರ್ ದಾದಾ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವು ಇವತ್ತು ಏನು ಹೇಳಕ್ಕೊಟ್ಟಿದ್ದೀನಪ್ಪ ಅಂದರೆ, ಅಡಿಕೆ ಇಳುವರಿ ಹೇಗೆ ಹೆಚ್ಚಿಸಬೇಕು ಅಂತ ನಿಮ್ಮೆದುರಿಗೆ ನಾನು ಸ್ವಲ್ಪ ತಕ್ಕ ಮಟ್ಟಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಡಿಕೆ ಇಳುವರಿ ಯಾವ ರೀತಿ ಬರುತ್ತೆಪ್ಪ ಅಂದರೆ, ನಾವು ಎಷ್ಟು ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡ್ತೀವಿ ಅಷ್ಟು ಇಳುವರಿ ಬರುತ್ತೆ. ನೋಡಿ, ಇಲ್ಲಿ ಈ ನಮೂನಿ ಇಳುವರಿ ಚೆನ್ನಾಗಿ ಹೇಳಿದೆ, 3 ಗೊಂಚಲು 4 ಗೊಂಚಲು ಈ ರೀತಿ ಬರುತ್ತೆ. ನಾವು ಅದನ್ನು ಬಿಟ್ಟು ಈಗ ನಾವು ನಮ್ಮ ಅಡಿಕೆ ಗಿಡ ಹಚ್ಚಿರ್ತಾರೆ, ಕಳೆ ಭಾಳ ಆಗಿರುತ್ತೆ, ಕಳೆ ಭಾಳ ಆಗೈತಿ ಎಂದು ನಾವು ಏನು ಮಾಡ್ತೇವೆ, ಕಳೆನಾಶಕಗಳನ್ನು ಸಿಂಪಡಣೆ ಮಾಡ್ತೇವೆ. ಕಳೆನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಅದು ಏನಾಗುತ್ತಪ್ಪ ಅಂದರೆ, ಈ ಅಡಿಕೆ ಬೇರುಗಳು ಮೇಲೆ ಇರುತ್ತೆ, ಮೇಲೆ ಇರುವ ಬೇರುಗಳು ಈ ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನು ಹೀರಿಕೊಡುತ್ತೆ. ಆವಾಗ ನಾವು ಕಳೆನಾಶಕ ಸ್ಪ್ರೇ ಮಾಡಿದರೆ ಆ ಬೇರುಗಳು ಅಲ್ಲೇ ಸತ್ತೋಗ್ತವೆ, ಸತ್ತೋಗಿ ಆ ಗಿಡಕ್ಕೆ ಪೋಷಕಾಂಶಗಳೇ ಸಿಗದಂಗೆ ಮಾಡ್ತೇವೆ. ನೆಕ್ಸ್ಟ್ ನಮ್ಮ ಗಿಡ 1 ಗೊಂಚಲು ಬಿಡಲ್ಲ, ಈ ರೀ ಒಂದು ನಮೂನಿ ಕಾಯಿ ಬಿಡಲಂಗೆ ಹಂಗೆ ಬಂಜೆಯಾಗಿ ಉಳ್ಕೊಂಬಿಡುತ್ತೆ, ನಮ್ಮದು ಇಳುವರಿ ಚೆನ್ನಾಗಿ ಬರಲ್ಲ. ಅದಕ್ಕೆ ನೋಡಿ ಸ್ನೇಹಿತರೆ, ನೀವು ಅಡಿಕೆ ಕೃಷಿ ಮಾಡಿದ್ರೆ ಅಂದಮೇಲೆ ಕಳೆನಾಶಕನ ಈ ಅಡಿಕೆ ತೋಟಗಳಲ್ಲಿ ಸಿಂಪಡಣೆ ಮಾಡಬೇಡಿ. ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಭೂಮಿ ಫಲವತ್ತತೆ ಕಳೆದುಕೊಂಡ್ರೆ ನೆಕ್ಸ್ಟ್ ನಿಮಗೆ ಇಳುವರಿ ಹೆಚ್ಚಿಗೆ ಬರಲ್ಲ. ಆದಷ್ಟು ನಿಮಗೆ ಈ ರೀತಿ ಕಳೆ, ಇದೇನು ಕಳೆ ಭಾಳ ಅಲ್ಲ, ಇಷ್ಟು ಕಳೆ ಐತಲ್ಲ, ಇದೇನು ಭಾಳ ಅಲ್ಲ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ, ಈ ರೂಟ್ರ್ ಮುಖಾಂತರ ಒಂದು 6 ತಿಂಗಳಿಗೊಮ್ಮೆ ರೂಟ್ ಹೊಡ್ಕೊಳೋದು, ಹೊಟ್ಟೆ ಕ್ಲೀನ್ ಸ್ವಚ್ಛತೆ ಇಡಬೇಕು. ಅದೇ ನೀವು ಇದು ಗಿಡಗಳ ಬೇರುಗಳು ಹರಿಯದ ಹಾಗೆ ನೋಡ್ಕೋಬೇಕು. ಈ ನಾವು ರೂಟ್ರ್ ಭಾಳ ಕೆಳಗೆ ಇಳಿಸಿ ಹೊಡೆದೀವಪ್ಪ ಅಂದರೆ ಬೇರುಗಳು ಎಲ್ಲ ಹರಿದು ಹೋಗ್ತವೆ, ಗಿಡಕ್ಕೆ ಸಿಗುವಂಥ ಪೋಷಕಾಂಶಗಳು ಸಿಗೋದಿಲ್ಲ. ನೆಕ್ಸ್ಟ್ ನಿಮಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂದರೆ, ನೀವು ಯಾವುದೇ ಅಡಿಕೆ ಕೃಷಿ ಮಾಡಬೇಕಾದರೂ ಕಳೆನಾಶಕಗಳನ್ನು ಉಪಯೋಗ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬನ್ನಿ, ಇಲ್ಲಿ ಬನ್ನಿ, ನಾನು ಇನ್ನೂ ಒಂದು ತೋಟದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದು 3 ವರ್ಷದ ತೋಟ, ಅಡಿಕೆ ತೋಟ ಇದೆ, 3 ವರ್ಷದ ಅಡಿಕೆ ತೋಟ. ನಾವು ಇದಕ್ಕೆ ಯಾವ ರೀತಿ ಉಪಚಾರ ಮಾಡಿದ್ದೇವಪ್ಪ ಅಂದರೆ, ನಾವು ಕಳೆನಾಶಕನ ಒಟ್ಟು ಸಿಂಪಡಣೆ ಮಾಡಿಲ್ಲ. ನಾವು ಕಳೆನಾಶಕ ಸಿಂಪಡಣೆ ಮಾಡಿದರೆ 3 ವರ್ಷದ ಗಿಡ ಈ ರೀತಿ ಇರ್ತದಿಲ್ಲ. ಯಾಕಪ್ಪ ಅಂದರೆ, ಕಳೆನಾಶಕ ಸಿಂಪಡಣೆ ಮಾಡಿದರೆ ಅದು ಬೇರುಗಳನ್ನು, ಅಡಿಕೆ ಬೇರುಗಳನ್ನು ನಾಶ ಮಾಡುತ್ತೆ. ಹಾಗಾಗಿ ನೀವು ಕಳೆನಾಶಕನ ಸಿಂಪಡಣೆ ಮಾಡಬೇಡಿ. ಮತ್ತು ನೀವು ನಿಮ್ಮ ಕೊಟ್ಟಿಗೆ ಗೊಬ್ಬರ, ಆಮೇಲೆ ದನಗಳ ಆಕಳುಗಳ ಗೋಮೂತ್ರ, ಆಮೇಲೆ ಕುರಿ ಗೊಬ್ಬರ ಆದಷ್ಟು ಹೆಚ್ಚು ಉಪಯೋಗ ಮಾಡಿ. ಯಾಕಪ್ಪ ಅಂದರೆ, ರಾಸಾಯನಿಕ ಗೊಬ್ಬರಗಳನ್ನು ಕೊಡುವುದರಿಂದ ಗಿಡ ಬೇಗ ಬೆಳೆದು ಬರುತ್ತೆ ಅಂತ ನಾವು ರಾಸಾಯನಿಕ ಗೊಬ್ಬರ ಬಿಡಬಾರ್ದು. ಯಾಕಂದರೆ ರಾಸಾಯನಿಕ ಗೊಬ್ಬರ ಇಲ್ಲ ಅಂದರೆ ಈಗಿನ ಗಿಡಗಳು ಏನು ಬೆಳೆಯೋದಿಲ್ಲ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು. ನಿಮಗೆ ಯಾವ್ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಭಾಗ 2 ವಿ ಆರ್ ದಾದಾ ಚಾನಲ್ನಲ್ಲಿ ಭಾಗ 2 ಅಲ್ಲಿ ಹಾಕ್ತೀನಿ. ಮತ್ತು ನೋಡಿ, ಭಾಗ 2 ಬರುತ್ತಲ್ಲ ಅದರಲ್ಲಿ ಹಾಕ್ತೀನಿ. ಮತ್ತು ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ಶೇರ್ ಮಾಡಿರಿ, ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ. ನಮಸ್ಕಾರ.